ಒಂದೊಂದು ಮೀಟರ್ ಬಂದು ಬಿಟ್ಕೊಟ್ರಿ. ಕುತ್ಕೊಳ್ರಿ, ಕುತ್ಕೊಳ್ರಿ, ಮೇಲೆ ಕೂತ್ರಿ. ಈ ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿ ಗಲಾಟೆ ಏನು ನಡೆದಿತ್ತು, ಅದು ಆಗಸ್ಟ್ 11 ನಡೆದಿತ್ತು. ಅದು ರಾತ್ರಿ ನಾನು ಆಸ್ಪತ್ರೆಯಲ್ಲಿದ್ದೆ ಆಗ. ಹಾಗಾಗಿ ಅದಾದ ತಕ್ಷಣ ಬರಲಿಕ್ಕೆ ಆಗಲಿಲ್ಲ. ಆಮೇಲೆ ಕ್ವಾರಂಟೈನ್ನಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀನಿ ನೋಡಲಿಕ್ಕೆ. ಈಗಾಗಲೇ ಇವಾಗ ನಡೆದು 20 ಮೇಲೆ ಆಗ್ಬಿಟ್ಟದೆ. ಮತ್ತು ಅದು ಆ ಇನ್ಸಿಡೆಂಟ್ನಲ್ಲಿ 4 ಜನ ಪಾಪ ಸತ್ತಿದ್ದಾರೆ. ಪೈರಿನಲ್ಲಿ ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಆದರೆ ನವೀನ್ ಅನ್ನೋನು ಒಬ್ಬ ಪ್ರವಾದಿ ಮೇಲೆ ಅವಹೇಳನಕರವಾದಂಥ, ಅವಮಾನಕರವಾದಂಥ ಇದನ್ನು ಎಂತದು ಪೋಸ್ಟ್ ಮಾಡಿದೆ. ಅದು ಸಾಯಂಕಾಲ ಮಾಡಿದ್ದಾರೆ 6:30 ಅಷ್ಟೊತ್ತಿಗೆ ಮಾಡಿದ್ದಾರೆ. 7:30 ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನವ್ರು ಹೇಳ್ಕೆ ಬಂದಾರೆ. 7:30 ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ 7:45 ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದವನು ಒಬ್ಬನೇ, ಬೇರೆ ಹೊರಗಡೆ ಇದ್ರೆ ಏನೋ ಗೊತ್ತಿಲ್ಲ. FIR ಕೂಡಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆಗ SHO ಮಾತ್ರ ಇರ್ತಾರೆ. ಆಮೇಲೆ DCP 8:30 ಬರ್ತಾರೆ. ಅವರು ರಿಜ್ವಾನ್ಗೂ ಫೋನ್ ಮಾಡ್ತಾರೆ. ರಿಜ್ವಾನ್ಗೆ 10:30 ಫೋನ್ ಮಾಡ್ತಾರೆ. ಇಲ್ಲಿ ಮೀನ್ ವೈಲ್ ಗುಂಪುಗಳು ಶ್ರೀನಿವಾಸ ಮೂರ್ತಿ ಮನೆಗೆ, ನವೀನ್ ಮನೆ ಅವನ ಮನೆಗೆ ನುಗ್ಗಿದ್ದಾರೆ. ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಾಕಿದ್ದಾರೆ. ನಾನು ಹೋಗಿದ್ದೆ, ಸಂಪೂರ್ಣ ಮಾತಾಡಿದ್ದಾರೆ. ನವೀನ್ ಮನೆಯಲ್ಲೇ ಇದ್ದ ಅವನು. ಜನರು ಡಿಮ್ಯಾಂಡ್ ಕಂಪ್ಲೇಂಟ್ ಮಾಡಿದವರು, ಇಲ್ಲೂ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದವರು, ಮತ್ತು ಜನ ಸೇರ್ಕೊಂಡಿದ್ದವರು. ಡಿಮ್ಯಾಂಡ್ ಏನಿತ್ತು ಅಂದರೆ FIR ಆಗಬೇಕು, ಕೂಡಲೇ ಅವನು ನವೀನನ್ನು ಅರೆಸ್ಟ್ ಮಾಡಬೇಕು, ಮತ್ತು ನಮ್ಮ ಇದು ಕೊಡಿ. ಪೊಲೀಸ್ನವರು ಅವ್ರ ಹೇಳಿಕೆ ಪ್ರಕಾರ ಅಲ್ಲಿ ಅವನ್ನ ಹೋಗಿ ಅರೆಸ್ಟ್ ಮಾಡಿದ್ದೀವಿ. ಆದರೆ ನಾವು ಹೊರಗಡೆ ತರೋಕ್ಕಾಗಲಿಲ್ಲ, ಬಿಕಾಸ್ ಗುಂಪಿತ್ತು ಅಂತ ಹೇಳ್ತಾರೆ. ಅದೇ ಅವರು 3 ಅವನ್ನ ಅಲ್ಲಿಂದ ಕರ್ಕೊಬರ್ತಾರೆ ಪೊಲೀಸ್ ಸ್ಟೇಷನ್ ಬೆಳಿಗ್ಗೆ 3. ಸೊ ದೇರ್ ವಾಸ್ ಎ ಗ್ಯಾಪ್ ಆಫ್ ಮೋರ್ ದ್ಯಾನ್ 6 hours. ನನಗನ್ಸುತ್ತೆ ಅವ್ನು ಕೂಡಲೇ ಅರೆಸ್ಟ್ ಮಾಡಿ ಅನೌನ್ಸ್ ಮಾಡಿಬಿಟ್ಟಿದ್ರೆ ಮಾಬ್ಗೆ, ಅವನಿಗೆ ಅರೆಸ್ಟ್ ಮಾಡಿದ್ದೀವಿ ಅಂತ ಅವ್ರ ಗಮನಕ್ಕೆಲ್ಲ ತಂದುಬಿಟ್ಟಿದ್ರೆ ಹೊಸ ಇಷ್ಟೊಂದು ಗಲಾಟೆ ನಡೀತಿರಲಿಲ್ವೇನೋ ಅಂತ ನನಗೆ ಇಸ್ ವಾಟ್ ಐ ಕುಡ್ ಅಸೆಸ್. ಬಟ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಯಾರೇ ತಪ್ಪು ಮಾಡಿರಲಿ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ಮಾಡಬೇಕು. ಯಾರ್ಯಾರಾಗಿರಲಿ ಇದಕ್ಕೆ ಯಾರ್ಯಾರು ಕಾರಣಗಳು ಕರೆದಿದ್ದಾರೆ, ಇದ್ರ ಹಿಂದಗಡೆ ಯಾವ ಶಕ್ತಿ ಇದ್ದಾವೆ, ಯಾವ ಪಕ್ಷದವ್ರು ಇದ್ದಾರೆ, ಅದು ಇಮೆಟೀರಿಯಲ್. ಅದನ್ನು ತಪ್ಪಿಸ್ತಸ್ಥರಿಗೆ ಶಿಕ್ಷೆ ಆಗ್ತದೆ. ಬಟ್ ರಿಜ್ವಾನು ಕೂಡ ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಾರೆ. ಈಗ ಅರೆಸ್ಟ್ ಆಗಿರತಕ್ಕಂಥವ್ರಲ್ಲಿ 387 ಜನರಲ್ಲಿ ಕೆಲವರು ಇನೋಸೆಂಟ್ ಕೂಡ ಇದ್ದಾರೆ ಅಂತ.
ಅದರಲ್ಲಿ ಇನ್ನೋಸೆಂಟ್ಗಳು ಕೂಡ ಇದ್ದಾರೆ, ಅವರು ಜೈಲಿಗೆ ಹೋಗಿದ್ದಾರೆ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ಅಂತ ಅವ್ರನ್ನೆಲ್ಲ ಬಿಡಬೇಕು. ಏನು ಎವಿಡೆನ್ಸ್ ಇಲ್ಲ ಅವ್ರ ಮೇಲೆ ಅಂತಂದ್ರೆ ಅದೆಲ್ಲ ಬಿಡಬೇಕು. ಇನ್ನೋಸೆಂಟ್ಗಳನ್ನೆಲ್ಲ ಹೋಗಬಾರ್ದು ಜೈಲಿಗೆ. ಇನ್ನೋಸೆಂಟ್ಗಳಿಗೆ ಶಿಕ್ಷೆ ಆಗಬಾರ್ದು, ಅವ್ರು ಜೈಲಿಗೆ ಹೋಗ್ಬಾರ್ದು. ಒಂದು ವೇಳೆ ಆ ಥರ ಇನ್ನೋಸೆಂಟ್ಗಳಿದ್ದರೆ ದೇರ್ ಇಸ್ ನೋ ಎವಿಡೆನ್ಸ್ ಎಗ್ನೆಸ್ಟ್ ದೆಮ್, ಸಚ್ ಪೀಪಲ್ಸ್ ವುಡ್ ಬಿ ಇಮಿಡಿಯೇಟ್ಲಿ ರಿಲೀಸ್ಡ್. ಯಾರು ತಪ್ಪು ಮಾಡಿದವರಿದ್ದಾರೆ, ಎವಿಡೆನ್ಸ್ ಇದೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಹೂಎವರ್ ದೇ ಮೇ ಬಿ. ಶ್ರೀನಿವಾಸ ಮೂರ್ತಿಗೆ ಸರ್ಕಾರ ಅವ್ರ ಮನೆಯೆಲ್ಲ ಸುಟ್ಟೋಗಿದೆ. 50 ವರ್ಷದ ಮನೆ ಅಲ್ಲೇ ವಾಸವಾಗಿ ಎಲ್ಲ ಇದ್ದರು. ಆ ಮನೆಗೂ ಕೂಡ ಪರಿಹಾರ ಕೊಡೋಕ್ಕೆ ಕೇಳಿದ್ಯಾ? ಕೇಳಿಲ್ವ ಸರ್ಕಾರ? ಕೇಳಿಲ್ಲ ಸರ್ಕಾರ. ಅದೇ ಬೇರೆಯವ್ರಿಗೆಲ್ಲ ಗಾಡಿಗಳು ಸುಟ್ಟೋಗಿರೋರಿಗೆಲ್ಲ ಕೊಡ್ರಿ. ವೆಹಿಕಲ್ಗಳೆಲ್ಲ ಸುಟ್ಟೋಗಿದ್ದಾರೆ. ಐ ಡೋಂಟ್ ನೋ ಇನ್ಶೂರೆನ್ಸ್ ಆಗಿದ್ದಾವೋ ಇಲ್ವೋ ಗೊತ್ತಿಲ್ಲ. ಮನೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆದಷ್ಟು ಜಾಗ್ರತೆ, ಇದನ್ನು ತನಿಖೆ ಮುಗಿಸಬೇಕು. ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇಂಪಾರ್ಶಿಯಲ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಆಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾರೇ ಆಗಿರಲಿ, ಅವರು ಎಷ್ಟೇ ದೊಡ್ಡವರಾಗಿರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇನ್ನೋಸೆಂಟ್ ಪೀಪಲ್ ಶುಡ್ ನಾಟ್ ಬಿ ಪನಿಶ್ಡ್. ಸರ್, ಇವತ್ತಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಪ್ರಾರಂಭ ಆಗಿದೆ. ಮಾಡಲಿ ಬಿಡಿ, ತನಿಖೆ ಮಾಡಲಿ. ನಮ್ದು ವಿ ಆರ್ ನಾಟ್ ಗೋಯಿಂಗ್ ಟು ಕಮ್ ಇನ್ ದಿ ವೇ. ನಾನು ಇಂಥ ಇನ್ಸಿಡೆಂಟ್ಗಳು, 4 ಜನರು ಸತ್ತಿದ್ದಾರೆ ಫೈರಿಂಗ್ನಲ್ಲಿ. ಈ ಇನ್ಸಿಡೆಂಟ್ನಲ್ಲಿ ಎಲ್ಲ ಸತ್ಯ ಹೊರಗಡೆ ಬರಬೇಕಾದ್ರೆ ಜುಡಿಷಿಯಲ್ ಕಮಿಷನ್ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೆ ನಾನು. ಈವನ್ ಟುಡೇ ಐ ಡಿಮ್ಯಾಂಡ್ ಜುಡಿಷಿಯಲ್ ಕಮಿಷನ್ ಎಡೆಡ್ ಬೈ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.